ಸ್ನೇಹಿತರೆ ನಮಸ್ಕಾರ ಶೇರ್ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಏರಿಳಿತ ಆಗುತ್ತಲೇ ಇರುತ್ತದೆ ಚಿನ್ನದ ಬೆಲೆಯಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಭಾರಿ ಏರಿಳಿತ ಆಗುತ್ತಿದೆ ಚಿನ್ನ ಖರೀದಿಗಾಗಿ ಜನರು ಕೂಡ ಕಾದು ಕುಳಿತಿದ್ದ ಸಮಯದಲ್ಲೇ ಚಿನ್ನದ ಬೆಲೆ ಏರಿಕೆ ಕಾಣುತ್ತಿದೆ ಮದುವೆ ಸೀಸನ್ ಶುರುವಾದ ಬೆನ್ನಲ್ಲೇ ಚಿನ್ನದ ಬೆಲೆಯಲ್ಲಿ ಮತ್ತೆ ಚೇತರಿಕೆ ಕಂಡುಬರುತ್ತಿದೆ ಹೀಗೆ ಚಿನ್ನದ ಬೆಲೆ ಏರಿಕೆ ಆಗುತ್ತಿರುವುದು ಮಧ್ಯಮ ಮತ್ತು ಬಡವರ್ಗದ ಜನರಿಗೆ ಒಂದಷ್ಟು ಟೆನ್ಷನ್ ಕೂಡ ಕೊಡುತ್ತಿದೆ ಅಂತ ಹೇಳ್ಬೋದು ಏಕೆಂದರೆ ಮೊದಲೇ ಚಿನ್ನದ ಆರ್ಡರ್ ಮಾಡಲು ಆಗದ ಜನ ಈಗ ನೇರವಾಗಿ ಖರೀದಿಗೆ ಕಾಯುತ್ತಿದ್ದಾರೆ ಈಗಿದ್ದಾಗ ಚಿನ್ನದ ಬೆಲೆ ಏರಿಕೆ ಕಂಡಿರುವುದು ಒಂದಷ್ಟು ಬೇಸರ ತರಿಸಿದೆ ಹಾಗಾದರೆ ಈ ಇದೀಗ ಎಷ್ಟಿದೆ ಎಷ್ಟು ಚಿನ್ನ ಏರಿಕೆ ಕಂಡಿದೆ ಅನ್ನೋದನ್ನು ನೋಡೋಣ ಬನ್ನಿ ಮಾಮೂಲಿ ನಾವು ಖರೀದಿಸುವ ಚಿನ್ನ ನಿನ್ನೆ ಒಂದು ಗ್ರಾಮ್ಗೆ ಆರು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಇತ್ತು ಇಂದಿನ ದರ ಆರು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಇದೆ ಅಂದರೆ ಒಂದು ಗ್ರಾಮ್ಗೆ ಇಪ್ಪತ್ತೈದು ರೂಪಾಯಿ ಏರಿಕೆಯಾಗಿದೆ ಎಂಟು ಗ್ರಾಮ್ ನೋಡುವುದಾದರೆ ಐವತ್ತೊಂದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇಂದಿನ ದರ ಆಗಿರುತ್ತದೆ ನಿನ್ನೆಯ ದರ ಐವತ್ತೊಂದು ಸಾವಿರದ ಐನೂರ ಅರವತ್ತು ರೂಪಾಯಿ ಒಟ್ಟು ಇನ್ನೂರು ರೂಪಾಯಿ ಏರಿಕೆ ಕಂಡಿರುತ್ತದೆ ಹತ್ತು ಗ್ರಾಮ್ ಮತ್ತು ನೂರು ಗ್ರಾಮ್ ನೀವು ಇದರ ಬಗ್ಗೆ ತಿಳಿದುಕೊಳ್ಳಬಹುದು ಕ್ಯಾಲ್ಕುಲೇಟ್ ಮಾಡುವ ಮುಖಾಂತರ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ನೋಡುವುದಾದರೆ ನಿನ್ನೆಯ ದರ ಏಳು ಸಾವಿರದ ಮೂವತ್ತೊಂದು ರೂಪಾಯಿ ಇಂದಿನ ದರ ಏಳು ಸಾವಿರದ ಐವತ್ತೆಂಟು ರೂಪಾಯಿ ಒಟ್ಟು ಏರಿಕೆ ಕಂಡಿರುವುದು ಇಪ್ಪತ್ತೇಳು ರೂಪಾಯಿ ಏರಿಕೆಯಾಗಿದೆ ಎಂಟು ಗ್ರಾಮ್ ಲೆಕ್ಕ ಹಾಕುವುದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹಿಂದಿನ ದರ ಐವತ್ತಾರು ಸಾವಿರದ ನಾನ್ನೂರ ಅರವತ್ತ್ನಾಲ್ಕು ರೂಪಾಯಿ ಇನ್ನು ನಿನ್ನೆಯ ದರ ನೋಡುವುದಾದರೆ ಐವತ್ತಾರು ಸಾವಿರದ ಇನ್ನೂರ ನಲವತ್ತೆಂಟು ರೂಪಾಯಿ ಒಟ್ಟು ಏರಿಕೆ ಆಗಿರೋದು ಎಂಟು ಗ್ರಾಮ್ನಲ್ಲಿ ಇನ್ನೂರ ಹದಿನಾರು ರೂಪಾಯಿ ಹತ್ತು ಗ್ರಾಮ್ ಇಂದಿನ ದರ ಎಪ್ಪತ್ತು ಸಾವಿರದ ಐನೂರ ಎಂಬತ್ತು ರೂಪಾಯಿ ಆಗುತ್ತದೆ ಸ್ನೇಹಿತರಿಂದ ನಾವು ಬೆಳ್ಳಿ ದರ ನೋಡುವುದಾದರೆ ಬೆಳ್ಳಿ ನೆನೆಗಿನ ಇಂದು ಸ್ವಲ್ಪ ಏರಿಳಿತ ಕಂಡಿದೆ ಬೆಳ್ಳಿ ಒಂದು ಗ್ರಾಮ್ಗೆ ಎಪ್ಪತ್ತೊಂಬತ್ತು ರೂಪಾಯಿ ಇದೆ ಇನ್ನು ಒಂದು ಕೆ ಜಿ ಬೆಳ್ಳಿ ನೋಡುವುದಾದರೆ ಎಪ್ಪತ್ತೊಂಬತ್ತು ಸಾವಿರ ಇದೆ ನೆನ್ನೆಗಿಂದಿನ ಬೆಲೆ ಲೆಕ್ಕಾಚಾರ ಮಾಡಿದರೆ ಬೆಳ್ಳಿ ಒಂಬತ್ತು ರೂಪಾಯಿ ಕಡಿಮೆಯಾಗಿದೆ ಅಂತ ಹೇಳ್ಬೋದು ಕೊಳ್ಳುವವರಿಗೆ ಇಂದು ಸಕಾಲ ಸ್ನೇಹಿತರೆ ಇದೇ ರೀತಿ ಒಂದು ಚಿನ್ನ ಮತ್ತು ಬೆಳ್ಳಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ